ಚಾಲುಕ್ಯರ ಸಾಮ್ರಾಜ್ಯದ ರಾಜಧಾನಿಯ ಹೆಸರು ಬಾದಾಮಿಯಾಗಿತ್ತು ಚಾಲುಕ್ಯರ ಸಾಮ್ರಾಜ್ಯದ ರಾಜಧಾನಿಯ ಹೆಸರು ಬಾದಾಮಿಯಾಗಿತ್ತು ಕುಣಿ ಹ್ಮ್ ಕುಣಿ ಹಿಂಗೆ ಏನಾದ್ರೂ ಕ್ಲಾಸ್ ಅಲ್ಲಿ ಮತ್ತೆ ಬಾದಾಮ್ ಬಾದಾಮ್ ಅಂತ ಕುಣಿತಿದ್ರೆ ನಿಂಗೂ ಬಾದಾಮಿ ಹಾಲ್ ಕುಡಿಸ್ಬಿಡ್ತೀನಿ ನೋಡು ಇಂಗ್ಲಿಷ್ ಚಾಪ್ಟರ್ ತ್ರೀ ಇಂಡಿಪೆಂಡೆನ್ಸ್ ಆಗಸ್ಟ್ ಹದಿನೈದು ಆಗಸ್ಟ್ ಹದಿನೈದಕ್ಕೆ ಏನು ಉಂಟು ಅಂತ ಗೊತ್ತಾ ನಿಮಗೆ ಸರ್ ರಜೆ ಉಂಟು ಲೋ 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 ರಜಾ ಅಲ್ಲ ದಿಪ್ಪರ್ ಸಂಗಿ ಫೋರ್ಟಿ ಸೆವೆನ್ ಆಗಸ್ಟ್ ಹದಿನೈದಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ನಮ್ಮ ಸ್ವಾತಂತ್ರ್ಯ ವೀರರು ಕೊಟ್ಟಿರೋ ಏಟಿಗೆ ಇಂಗ್ಲಿಷರು ಎದ್ದು ಬಿದ್ದು ಓಡೋಗಿದ್ರು ನೀವ್ ಯಾಕೆ ಸರ್ ಊಟ ನಾನು ಬ್ರಿಟಿಷರು ಅಲ್ಲ ಇಂಗ್ಲಿಷರು ಅಲ್ಲ ಗೊತ್ತಾಯ್ತಾ ಇಂಗ್ಲಿಷರ್ ಅಲ್ಲ ಅಂದ್ರೆ ಸರ್ ನಾನು ಇಂಗ್ಲಿಷ್ ಟೀಚರ್ ಅದಕ್ಕೆ ಇಂಗ್ಲಿಷ್ ಕಲಿಸ್ತಿದ್ದೀನಿ ಗೊತ್ತಾಯ್ತಾ ಸರ್ 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 ಏನು ನಿಂದು ಸರ್ ನಾನ್ ಸುಸ್ಸು ಮಾಡೋಕೆ ಹೋಗೋದಾ ನಿನ್ನೆ ಕೊಟ್ಟಿರೋ ಹೋಮ್ ವರ್ಕ್ ಮಾಡಿದ್ಯಾ ಕೂತ್ಕೊಂಡು ಮಾಡು ಸರ್ ಏನ್ ಹೇಳ್ತಿದ್ದೀರಾ ಇಲ್ಲೇ ಕೂತ್ಕೊಂಡು ಸುಸು ಮಾಡಬೇಕಾ ಅದಿ ಸಂಗಿ ಅದಿ ಸಂಗಿ ನಿಮಗೆ ಸುಸ್ಸು ಮಾಡೋಕ್ ಹೇಳಿಲ್ಲ ಇಲ್ಲೇ ಕೂತ್ಕೊಂಡು ಮೊದ್ಲು ವರ್ಕ್ ಮಾಡು ಹೋಮ್ ವರ್ಕ್ ಕಂಪ್ಲೀಟ್ ಆದ್ಮೇಲೆ ಮಾತ್ರ ಹೋಗು ಆಯ್ತು ಸರ್ ನೋಡಿ ಏನು ಇಷ್ಟು ಬೇಗ ಹೋಮ್ ವರ್ಕ್ ಬರ್ದಿಯಾ ಎಲ್ಲಿ ತೋರಿಸು ನೋಡೋಣ ಸರ್ ಇಲ್ಲಿ ನೋಡಿ ಹೋಮ್ ವರ್ಕ್ ಹೋಮ್ವರ್ಕ್ ಆರ್ ಕೆ ಎಲ್ಲ ಕತ್ತೆ ನನ್ ಮಗನೆ ಕಾಮಿಡಿ ಮಾಡ್ತೀಯಾ ಕಾಮಿಡಿ ಬರೀ ಮೊದ್ಲು ಹೋಮ್ವರ್ಕ್ ಸರಿ ಈಗ ಆಕ್ಟಿವಿಟಿ ಮಾಡೋಣ ಎಲ್ರು ನಿಮ್ ನಿಮ್ ಫೇವರೇಟ್ ಫೆಸ್ಟಿವಲ್ ಅಂದ್ರೆ ಹಬ್ಬದ ಬಗ್ಗೆ ಪ್ರಬಂಧ ಹೇಳಿ ಹ್ಮ್ ರಾಜು ನಿತ್ಕೋ ನಿನ್ನಿಂದನೇ ಶುರು ಮಾಡು ಸರ್ ನನಗೆ ಹಬ್ಬದಲ್ಲಿ ತುಂಬಾ ಇಷ್ಟವಾದದ್ದು ಮಿಠಾಯಿ ತಿನ್ನೋದು ಸಿಹಿ ತಿಂಡಿ ತಿನ್ನೋದು ಆದ್ರೆ ಅಲ್ಲೇನ್ ಡೌಟ್ ಇಲ್ಲ ನಿನಗೆ ನೋಡಿದ್ರೆ ಗೊತ್ತಾಗುತ್ತೆ ಬಾಯಿ ಮುಚ್ಚೋ ನೀನು ಹಾ ಮತ್ತೆ ನೀನು ತಿಂಡಿ ಬಗ್ಗೆ ಅಲ್ಲ ಹಬ್ಬದ ಬಗ್ಗೆ ಹೇಳು ಯಾಕೆ ಸರ್ ತಿಂಡಿ ಬಗ್ಗೆ ಹೇಳಿದಾಗ ಬಾಯಲ್ಲಿ ನೀರು ಬಂತ ಹಬ್ಬದಲ್ಲಿ ನನ್ನ ಫೇವ್ರೇಟ್ ಜಿಲೇಬಿ ನನ್ನ ಫೇವ್ರೇಟ್ ಮೈಸೂರ್ ಪಾಕ್ ನಂಗೆ ಗುಲಾಬ್ ಜಾಮೂನ್ ಅಂದ್ರೆ ಇಷ್ಟ ನಿಮ್ಮ ನಿಮ್ ಅದಿಪರ್ಸಂಗಿ ಮುಗಿದ್ರೆ ಸರಿಯಾಗಿ ಹೇಳಿ ರಾಜು ನೀನ್ ಹೇಳು ಸರ್ ನನ್ನ ಫಂಡ ಸಿಂಪಲ್ ನನ್ಗೆ ಅದು ಇದು ಅಂತೆಲ್ಲ ಇಲ್ಲ ಯಾವ ಹಬ್ಬ ಸಿಕ್ಕಿದ್ರೂ ಇಷ್ಟಾನೆ ಯಾಕಂದ್ರೆ ರಜೆ ಸಿಗುತ್ತೆ ಪುಟ ಯಾವ್ದಾದ್ರೂ ಒಂದ್ ಹಬ್ಬದ ಬಗ್ಗೆ ಸರಿಯಾಗಿ ಪ್ರಬಂಧ ಹೇಳು ಇಲ್ಲಾಂದ್ರೆ ಬೀಳುತ್ತೆ ನೋಡು ಓಕೆ ಸರ್ ಹಾಗಾದ್ರೆ ನನಗೆ ದೀಪಾವಳಿ ಹಬ್ಬ ಅಂದ್ರೆ ಫುಲ್ ಇಷ್ಟ ಯಾಕಂದ್ರೆ ಪಟಾಕಿ ಹೊಡೆಯಕ್ಕೆ ಸಿಗುತ್ತೆ ನಾವು ಈ ಚಿಕ್ಕ ಪುಟ್ಟ ಪಟಾಕಿ ಎಲ್ಲ ಮುಟ್ಟೋದೇ ಇಲ್ಲ ದೊಡ್ಡ ದೊಡ್ಡ ಪಟಾಕಿ ಇದ್ರೆ ಮಾತ್ರ ಹೊಡಿತೀವಿ ಹಾಗೆ ಈ ಸುರ್ಸುರ್ ಬತ್ತಿ ಎಲ್ಲ ಇರುತ್ತಲ್ಲ ಅದೆಲ್ಲ ನಾವು ನೋಡೋಕ್ಕೂ ಹೋಗಲ್ಲ ಇನ್ನು ದೀಪಾವಳಿಗೆ ದೊಡ್ಡ ದೊಡ್ಡ ರಾಕೆಟ್ ಹೊಡಿತೀವಿ ಹೆಂಗಿರುತ್ತೆ ಅಂದ್ರೆ ಅಕ್ಕಪಕ್ಕದವ್ರು ಪಕ್ಕದವ್ರ ಹೇಳ್ತಾ ಇರ್ತಾರೆ ಇವತ್ತೇನಾದ್ರೂ ಇಸ್ರೋದವ್ರು ರಾಕೆಟ್ ಲಾಂಚ್ ಮಾಡಿದ್ರ ಅಂತ ಕೂತ್ಕೋ ಕಣಪ್ಪ ಕೂತ್ಕೋ ಕೂತ್ಕೋ ಇಂಥ ತರಲೆಗೇನು ಕಮ್ಮಿ ಇಲ್ಲ ನೀವು ಕತ್ತೆ ಸರ್ ಕತ್ತೆ ಅಂದ್ರಲ್ಲ ಏನೋ ನೆನಪಾಯ್ತು ನೆನಪಾಯ್ತು ನಿಮ್ಮ ಮುಖ ನೆನಪಾಯ್ತು ಯಾಕೋ ಹ ನನ್ನ ಮುಖ ಕತ್ತೆ ತರ ಇದೆಯಾ ಹಾ ಸರ್ ನಿಮ್ ಮುಖ ತರ ಇರೋ ಕತ್ತೆನ ನಾನೆಲ್ಲೋ ನೋಡಿದ್ದೀನಿ ಅದಿ ಪ್ರಸಂಗಿ ಇದೇ ರೀತಿ ವಿಡಿಯೋ ನೋಡಿ ನಗಾಡ್ತಾ ಇರಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ನಿಮ್ಗೆ ಈಗ ಹೇಳಿದ್ರಾಗಲ್ಲ ನೀವು ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ತರ ಆಗ್ತಾ ಇದ್ದೀರಾ ನಿಮಗೆ ಸರಿಯಾಗಿ ಕ್ಲಾಸ್ ತಗೊಳ್ತೀನಿ ಇಲ್ಲಿ ಕ್ಲಾಸ್ ಲೀಡರ್ ಯಾರೋ ನೋ ಸರ್ ನಾನು ಏ ಕತ್ತೆ ಲೀಡರ್ ಅಂತೀಯಾ ಚಾಕ್ ಪೀಸ್ ತಂದಿಡಕ್ ಹೋಗು ಸ್ಟಾಪ್ ರೂಮ್ ನಿಂದ ಚಾಕ್ ಪೀಸ್ ತಂದಿಡು ಚಾಕ್ ಪಿಸ್ತರೋ ತರೋ ತರಕ ನಿಮ್ಗೆ ಒಂದು ಗಣಿತದ ಕ್ವಶನ್ ಕೇಳ್ತೀನಿ ಸರಿಯಾಗಿ ಯೋಚನೆ ಮಾಡಿ ಉತ್ತರ ಕೊಡಿ ನಿಮ್ ಮ್ಯಾಥ್ಸ್ ಹೇಗಿದೆ ಅಂತ ನಾನು ನೋಡ್ಬೇಕು ಹರ್ಷ ನೀನಿತ್ಕೊ ಹಾ ನೀನು ಒಂದು ಬಸ್ ಅಲ್ಲಿ ಪ್ರಯಾಣ ಮಾಡ್ತಿದ್ದೆ ಅಂತ ತಿಳ್ಕೊ ಹೊರಗಡೆ ತುಂಬಾ ಬಿಸಿಲು ಬಸ್ ಒಳಗಡೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ ನಿನ್ಗೆ ಸೆಕೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನೀನ್ ಏನ್ ಮಾಡ್ತೀಯಾ ಸರ್ ನಾನು ಬಸ್ಸಿನ ವಿಂಡೋ ಓಪನ್ ಮಾಡ್ತೀನಿ ಹ್ಮ್ ಶಬಾಷ್ ಹಾಗಾದ್ರೆ ಆ ಬಸ್ ನ ಕಿಟಕಿ ಎರಡ್ ಮೀಟರ್ ಉದ್ದ ಎರಡ್ ಮೀಟರ್ ಅಗ್ಲ ಇದೆ ಅಂತ ಇಟ್ಕೋ ಹೊರಗಡೆ ಟೆಂಪರೇಚರ್ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ ಇದೆ ಒಳಗಡೆ ಟೆಂಪರೇಚರ್ ತರ್ಟಿ ಡಿಗ್ರಿ ಸೆಲ್ಸಿಯಸ್ ಇದೆ ಬಸ್ ಪೂರ್ವ ದಿಕ್ಕಿನಲ್ಲಿ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಹಾರ್ ನಲ್ಲಿ ಹೋಗ್ತಾ ಇದೆ ಗಾಳಿ ವೇಗ ಫೈವ್ ಕಿಲೋಮೀಟರ್ ಪರ್ ಸೆಕೆಂಡ್ ಇದೆ ಈ ಸಂದರ್ಭದಲ್ಲಿ ಬಸ್ ನ ಟೆಂಪರೇಚರ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಕಮ್ಮಿ ಆಗೋಕೆ ಎಷ್ಟು ಮಿನಿಟ್ ತಗೊಳುತ್ತೆ ಹೇಳು ಹೇಳು ಬೇಕಾ ಸರ್ ಇದು ಗಣಿತದ ಪ್ರಶ್ನೆನಾ ಇಲ್ಲ ಯಾವ್ದಾದ್ರು ಫಿಲ್ಮ್ ಸ್ಟೋರಿನಾ ಇಷ್ಟ ಉದ್ದ ಇದೆ ಯಾರು ಉತ್ತರ ಕೊಡಲ್ವ ಸರಿಯಾಗಿ ಬೀಳುತ್ತೆ ಅದಕ್ಕೆ ಯೋಚನೆ ಮಾಡಿ ಉತ್ತರ ಕೊಡಿ ಗೊತ್ತಾಯ್ತಾ ಹ್ಮ್ ನೀನ್ ಹೇಳ ಸರ್ ನನಗೆ ಪ್ರಶ್ನೆನೇ ಅರ್ಥ ಆಗಿಲ್ಲ ಏನ್ ಹೇಳಿ ಸರ್ ಒಳಗ್ ಬರೋದಾ ಏನ್ ಚಾಕ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಬರೋಕ್ ಹೋಗಿದ್ಯಾ ಇಷ್ಟೊತ್ತಾಯ್ತು ಸರ್ ಸ್ಟಾಪ್ ರೂಮ್ ಅಲ್ಲಿ ಚಾಕ್ ಪೀಸ್ ಖಾಲಿಯಾಗಿತ್ತು ಅದಕ್ಕೆ ಪಕ್ಕದ ಅಂಗಡಿಗೆ ಹೋಗಿ ನನ್ ದುಡ್ಡಲ್ಲಿ ಚಾಕ್ ಪೀಸ್ ತಂದಿದ್ದೀನಿ ಅದಕ್ಕೆ ಹತ್ತು ರೂಪಾಯಿ ಕೊಡಿ ಚಾಕ್ ಪೀಸ್ ತಗೊಳ್ಳಿ ಚಾಕ್ ಪೀಸ್ ಅಲ್ಲೇ ಇಟ್ಕೊಂಡು ಹೋಗಿ ಕೂತ್ಕೋ ದುಡ್ಡು ಆಮೇಲೆ ಪ್ರಿನ್ಸಿಪಲ್ ಹತ್ರ ತಗೊಳ್ಳುವಂತೆ ಹ್ಮ್ ನೀನ್ ಹೇಳೋ ಉತ್ತರ ಏನಾಗಿತ್ತು ಅಂತ ನಂಗೂ ಗೊತ್ತಿಲ್ಲ ಸರ್ ಲೋ ಮಗ ಸರ್ ಏನ್ ಕ್ವಶನ್ ಕೇಳಿದ್ರು ಎಲ್ಲರಿಗೂ ಸರಿಯಾಗಿ ಬಾರಿಸ್ತಿದ್ದಾನೆ ಮಗ ಅದೇನಾಯ್ತು ಅಂದ್ರೆ ನಾನ್ ಕಿಡ್ಕಿ ಓಪನ್ ಮಾಡ್ತೆ ಅಂತ ಹೇಳಿದೆ ಇಷ್ಟಾಯ್ತು ಇಷ್ಟು ಕ್ವಶನ್ ಕೇಳಿದ ನಮಗ ಇಡೀ ಕ್ವಶನ್ ಎನ್ನಕೊಂಡ ಅವರ ಒಂದ್ ಕಿಲೋಮೀಟರ್ ಉದ್ದ ಇದೆ ಇದಕ್ಕೇನು ಉತ್ತರ ಹೇಳೋದು ಏನೋ ನೀನ್ ಲೀಡರ್ ಅಲ್ವಾ ನಿದ್ಗೋ ನೀನ್ ಉತ್ತರ ಹೇಳು ನೀನ್ ಏನಾದ್ರೂ ಉತ್ತರ ಹೇಳಿಲ್ಲ ಅಂದ್ರೆ ನಿಂಗೆ ಸರಿಯಾಗಿ ಬೀಳುತ್ತೆ ಹಾ ಸರ್ ಹೇಳ್ತೀನಿ ಆದ್ರೆ ಪ್ರಶ್ನೆ ಏನು ಓ ನೀನ್ ಪ್ರಶ್ನೆ ಕೇಳಬೇಕಾದ್ರೆ ಇರ್ಲಿಲ್ಲ ಅಲ್ವಾ ಓಕೆ ಪ್ರಶ್ನೆ ಸರಿಯಾಗಿ ಕೇಳ್ಕೊ ನೀನು ಒಂದ್ ಬಸ್ ಅಲ್ಲಿ ಪ್ರಯಾಣ ಮಾಡ್ತಿದ್ದೆ ಅಂತ ಇಟ್ಕೊ ಹೊರಗಡೆ ತುಂಬಾ ಬಿಸಿಲು ಬಸ್ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಸೆಕೆ ಆಗ್ಲಿಕ್ಕೆ ಶುರು ಆಗುತ್ತೆ ಆಗ ಏನ್ ಮಾಡ್ತೀಯ ಸರ್ ತುಂಬಾ ಸೆಕೆ ಆದ್ರೆ ನಾನ್ ಶರ್ಟ್ ತೆಗಿತೀನಿ ಆದ್ರೂ ತುಂಬಾ ಬಿಸಿಲು ತುಂಬಾ ಸೆಕೆ ಆಗುತ್ತೆ ಏನ್ ಮಾಡ್ತೀಯಾ ಹ್ಮ್ ಸರ್ ನಾನು ಒಳಗಡೆ ಹಾಕೊಂಡಿರೋ ಬನ್ನಿ ತೆಗಿತೀನಿ ಹಂಗಾದ್ರೂ ಸೆಕೆ ಆಗುತ್ತೆ ಅಂದ್ರೆ ಏನೋ ಮಾಡ್ತೀಯ ಸರ್ ಒಂದ್ ಬಾಟ್ಲಿ ನೀರ್ ತಕೊಂಡು ತಲೆ ಮೇಲೆ ಸುರ್ಕೊಳ್ತೀನಿ ಕೂಲ್ ಆಗುತ್ತೆ ಹ್ಮ್ ಏನೇ ತೆಗಿ ಏನೇ ಹಾಕೋ ಆದ್ರೂ ನಿನಗೆ ಸೆಕೆ ಹಾಕ್ತಿದೆ ಹಂಗಾದ್ರೆ ಏನ್ ಮಾಡ್ತೀಯ ಸರ್ ಈ ಸಂದರ್ಭದಲ್ಲಿ ನಾನು ಸೆಕೆಲ್ ಸಾಯ್ತೀನಿ ಆದ್ರೆ ಕಿಡ್ಕಿ ಮಾತ್ರ ತೆಗಿಯಲ್ಲ ಮಗ ಒಪ್ಪಿ ಓಕೆ ಫ್ರೆಂಡ್ಸ್ ಇಷ್ಟ ಇಷ್ಟಾಗಿದೆ ಅಂತ ಅಂದ್ಕೊಳ್ತಿದ್ದೀನಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ ಇನ್ನೂ ಮಾಡಿಲ್ವಾ ಈಗಾದರೂ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಮ್ಮ ಮುಂದಿನ ವೀಡಿಯೋಗಳನ್ನ ನೋಡ್ಬೋದು ಹಾಗೆ ಕಮೆಂಟ್ನಲ್ಲಿ ನಿಮ್ಮ ಸ್ಕೂಲ್ ಬಗ್ಗೆನೂ ತಿಳಿಸಿ ಕೊನೆಯದಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಅಲ್ಲೂ ಸೂಪರ್ ಆಗಿರೋ ಕಂಟೆಂಟ್ ಮೀಮ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶುಭ ದಿನ